ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಮೊಬೈಲಲ್ಲಿ ರಿಮೂವಲ್ ಬ್ಯಾಟ್ರಿ ಇದ್ದರೆ ತುಂಬ ಒಳ್ಳೆಯದ ಇಲ್ಲಾಂದರೆ ನಾನ್ ರಿಮೂವಲ್ ಬ್ಯಾಟ್ರಿ ಇದ್ದರೆ ತುಂಬ ಒಳ್ಳೆಯದ ಅಂತ ತಿಳಿಸ್ಕೊಡ್ತೀನಿ. ರಿಮೂವಲ್ ಅಂದರೆ ನೀವು ಮೊಬೈಲಿಂದ ಬ್ಯಾಟ್ರಿನ ತೆಗಿಬೋದು, ನಾನ್ ರಿಮೂವಲ್ ಅಂದರೆ ನೀವು ಮೊಬೈಲಿಂದ ಬ್ಯಾಟ್ರಿನ ತೆಗಿದಕ್ಕಾಗಲ್ಲ. ನೀವೇನಾದರೂ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ ಇನ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ರೆಡ್ ಬಟನ್ ಇದೆಯಲ್ಲ ಸಬ್ಸ್ಕ್ರೈಬ್ ಅಂತ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಫಸ್ಟು ರಿಮೂವಲ್ ಬ್ಯಾಟ್ರಿಗೆ ಬರ್ತೀನಿ. ರಿಮೂವಲ್ ಬ್ಯಾಟ್ರಿದ ಅಡ್ವಾಂಟೇಜ್ ಬಗ್ಗೆ ನಾನು ಹೇಳೋದಾದರೆ, ಏನಾದರೂ ನಿಮ್ಮ ಮೊಬೈಲ್ ಹ್ಯಾಂಗ್ ಆಯಿತು ಅಂದ್ಕೊಳ್ಳಿ, ಹ್ಯಾಂಗ್ ಆದರೆ ನೀವು ಆರಾಮಾಗಿ ಮೊಬೈಲ್ ಬ್ಯಾಟ್ರಿ ತೆಗ್ಬಿಟ್ಟು ನೀವು ಸ್ವಿಚ್ ಆಫ್ ಮಾಡೋ ಥರ ಇರುತ್ತೆ. ಬಟ್ ಮೊಬೈಲ್ ಏನಾದರೂ ಹ್ಯಾಂಗ್ ಆದರೆ ರಿಮೂವಲ್ ನಾನ್ ರಿಮೂವಲ್ ಬ್ಯಾಟ್ರಿಲಿ ಆ ಥರ ಮಾಡೋದಕ್ಕಾಗಲ್ಲ. ಮತ್ತು ಇನ್ನೊಂದೇನು ಅಂದರೆ, ಬ್ಯಾಟ್ರಿ ಏನಾದರೂ ಹಾಳಾಯಿತು ಅಂದರೆ ನಿಮ್ಮ ರಿಮೂವಲ್ ಬ್ಯಾಟ್ರಿಲಿ ನೀವು ಬ್ಯಾಟ್ರಿ ಆ ಬ್ಯಾಟ್ರಿ ತೆಗ್ಬಿಟ್ಟು ಬೇರೆ ಬ್ಯಾಟ್ರಿ ನೀವೇ ಆರಾಮಾಗಿ ಹಾಕ್ಕೊಬೋದು. ಮತ್ತು ಆ ಬ್ಯಾಟ್ರಿ ಕಾಸ್ಟ್ ಕೂಡ ತುಂಬ ಕಮ್ಮಿ ಆಗುತ್ತೆ. ಇದಿಷ್ಟು ರಿಮೂವಲ್ ಬ್ಯಾಟ್ರಿಲಿ ಇರುವಂಥ ಕೆಲವು ಅಡ್ವಾಂಟೇಜ್ಗಳು. ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಹೇಳಬೇಕು ಅಂದರೆ, ರಿಮೂವಲ್ ಬ್ಯಾಟ್ರಿ ಏನಾದರೂ ಇದೆ ಅಂತ ಅಂದರೆ ನಿಮಗೆ ಹಿಂದ್ಗಡೆ ಬ್ಯಾಕ್ ಕವರ್ ಇರುತ್ತೆ, ಬ್ಯಾಕ್ ಕವರ್ ಕಂಪ್ಲೀಟಾಗಿ ನಿಮ್ಮ ಬ್ಯಾಟ್ರಿನ ಕವರ್ ಮಾಡೋದು, ಒಂದು ಸ್ವಲ್ಪನಾದರೂ ಸ್ಪೇಸ್ ಉಳ್ಕೊಂಡಿರುತ್ತೆ. ಅದರಿಂದ ನಿಮ್ಮ ಮೊಬೈಲು ವಾಟರ್ ಪ್ರೂಫ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಅಂದರೆ ನೀರೊಳಗೆ ಬಿತ್ತು ಅಂದರೆ ಬೇಗ ಹಾಳಾಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮ ಸರ್ಕ್ಯೂಟ್ ಬೋರ್ಡ್ಗೆ ಹೋಗೋದಕ್ಕೆ ತುಂಬ ಸ್ಪೇಸ್ ಇರುತ್ತೆ, ಅಂದರೆ ಅದರೊಳಗಿಂದ ಈಸಿಯಾಗಿ ಹೋಗ್ಬಿಡುತ್ತೆ ವಾಟರು. ಅದರಿಂದ ರಿಮೂವಲ್ ಬ್ಯಾಟ್ರಿ ಇರುವಂಥ ಮೊಬೈಲ್ಗೆ ಇದಿಷ್ಟು ಕಾನ್ಸ್ ಅಂದರೆ ಒಂದು ಡಿಸ್ಅಡ್ವಾಂಟೇಜ್ ಅಂತ. ಮತ್ತು ನಾನ್ ರಿಮೂವಲ್ ಬ್ಯಾಟ್ರಿಗೆ ಬರ್ತೀನಿ. ನಿಮ್ಮ ಬ್ಯಾಟ್ರಿನ ತೆಗಿಯೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮೊಬೈಲಿಂದ, ಅಡ್ವಾಂಟೇಜ್ ಬಗ್ಗೆ ಹೇಳೋದಾದರೆ ನಿಮ್ಮ ಮೊಬೈಲ್ ವಾಟರ್ ಪ್ರೂಫ್ ಆಗಿರುತ್ತೆ. ವಾಟರ್ ಪ್ರೂಫ್ ಆಗಿದೆ ಅಂತ ಅಂದರೆ ನಿಮ್ಮದು ನಾನ್ ರಿಮೂವಲ್ ಬ್ಯಾಟ್ರಿ ಆಗಿರುತ್ತೆ, ಅಂದರೆ ನಿಮ್ಮ ಒಳಗಡೆ ಹೋದಕ್ಕೆಲ್ಲ ಕವರ್ ಮಾಡಿರುತ್ತೆ ಸ್ಪೇಸ್ನ. ಮತ್ತು ನಿಮ್ಮ ಮೊಬೈಲು ಯೂನಿಬಾಡಿ ಅಂದರೆ ಸ್ಟೈಲಿಶ್ ಆಗಿ ಮಾಡಿರ್ತಾರೆ ನಿಮ್ಮದು ನಾನ್ ರಿಮೂವಲ್ ಬ್ಯಾಟ್ರಿ ಏನಾದರೂ ಇದೆ ಅಂತ ಅಂದರೆ. ಇದಿಷ್ಟು ಅದರಲ್ಲಿರುವಂಥ ಪ್ರೋಸ್ ಅಷ್ಟೇ, ಅಂತ ತುಂಬ ಏನು ಇದು ಇಲ್ಲ. ಆಮೇಲೆ ನಾನ್ ರಿಮೂವಲ್ಗೆ ಡಿಸ್ಅಡ್ವಾಂಟೇಜ್ಗಳು ತುಂಬ ಇದೆ ನನ್ನ ಪ್ರಕಾರ. ಏನು ಅಂದರೆ, ಸರ್ವಿಸ್ ಏನಾದರೂ ಕೊಡ್ತೀರಾ ಅಂತಂದರೆ ಅವ್ರು ಫುಲ್ ಬಾಡಿ ಫುಲ್ ತೆಗಿಬೇಕಾಗುತ್ತೆ, ನಿಮ್ಮ ಬ್ಯಾಕ್ ಫ್ಯಾನ್ ಎಲ್ಲ ಸ್ಕ್ರೂ ಎಲ್ಲ ತೆಗ್ಬಿಟ್ಟು ಅವ್ರು ಸರ್ವಿಸ್ ಮಾಡಬೇಕಾಗುತ್ತೆ. ಮತ್ತು ಅವ್ರು ಹ್ಯಾಂಗ್ ಆಯಿತು ಅಂತ ಅಂದರೆ ಏನು ಮಾಡೋದಕ್ಕಾಗಲ್ಲ ನಾವು. ಆಮೇಲೆ ಈಗ ಮೊನ್ನೆ ಒಂದು ನೋಟ್ ಸೆವೆನ್ನು ಸ್ಯಾಮ್ಸಂಗ್ ಅವ್ರದ್ದು ನೋಟ್ ಸೆವೆನ್ನು ಬ್ಲಾಸ್ಟ್ ಆಯಿತು. ಆ ಬ್ಲಾಸ್ಟ್ ಆಗಿದ್ದ ಟೈಮಲ್ಲಿ ಅವ್ರು ಏನಾದರೂ ರಿಮೂವಲ್ ಬ್ಯಾಟ್ರಿ ಅದಕ್ಕೆ ಹಾಕಿದ್ದಾರೆ ಅಂದರೆ ಹಾಕಿದ್ರೆ ಅವರು ಜಸ್ಟ್ ಅವ್ರು ಬ್ಯಾಟ್ರಿ ರಿಪ್ಲೇಸ್ ಮಾಡಿದರೆ ಅವ್ರಿಗೆ ಆಗೋಗ್ತಿತ್ತು. ಬಟ್ ಅವ್ರೀಗ ಆ ನಾನ್ ರಿಮೂವಲ್ ಬ್ಯಾಟ್ರಿ ಆಗಿದ್ದಕ್ಕೆ ಕಂಪ್ಲೀಟಾಗಿ ಅವ್ರ ಮೊಬೈಲನ್ನೇ ಅವ್ರು ರಿಟರ್ನ್ ತೊಗೊಂಡ್ಬಿಟ್ಟು ಫುಲ್ ರೀಫಂಡ್ ಮಾಡಬೇಕಾಗಿ ಬಂತು. ಅದರಿಂದ ಪ್ರಿಫರೇಬಲಿ ರಿಮೂವಲ್ ಬ್ಯಾಟ್ರಿ ತುಂಬ ಒಳ್ಳೆಯದು. ಬಟ್ ಈಗ ಬರ್ತಿರೋವಂಥ ಎಲ್ಲ ಮೊಬೈಲಲ್ಲೂ ನಾನ್ ರಿಮೂವಲ್ ಬ್ಯಾಟ್ರಿ ಇದೆ, ಏನು ಮಾಡೋದಕ್ಕಾಗಲ್ಲ ನಾವು. ಆ್ಯಂಡ್ ಫ್ಯೂಚರಲ್ಲೂ ಅಷ್ಟೇ ನನ್ನ ಪ್ರಕಾರ, ಇನ್ನು ಬರೋದೆಲ್ಲ ನಾನ್ ರಿಮೂವಲ್ ಬ್ಯಾಟ್ರಿನೇ ಅಂತ ಅನ್ಕೋತೀನಿ. ಇದಿಷ್ಟು ರಿಮೂವಲ್ ಬ್ಯಾಟ್ರಿ ಬೆಟರ್ ಅಥವಾ ನಾನ್ ರಿಮೂವಲ್ ಬ್ಯಾಟ್ರಿ ಬೆಟರ್ ಅಂತ. ನನ್ನ ಪ್ರಕಾರ ರಿಮೂವಲ್ ಬ್ಯಾಟ್ರಿ ಇರುವಂಥ ಮೊಬೈಲ್ ತುಂಬ ಒಳ್ಳೆಯದು. ಬಟ್ ಏನು ಮಾಡೋದಕ್ಕಲ್ಲ, ಈಗೆಲ್ಲ ಬರ್ತಿರೋಂಥ ಎಲ್ಲ ಮೊಬೈಲ್ಗಳು ಕೂಡ ನಾನ್ ರಿಮೂವಲ್ ಬ್ಯಾಟ್ರಿ. ನಿಮ್ಮೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಥಮ್ಸ್ ಅಪ್ ಅದನ್ನು ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.